ಎಲ್ಲರಿಗೂ ನಮಸ್ಕಾರ. ನಾನು ಶರತ್ ಶೆಟ್ಟಿ, ಪಡುಪಳ್ಳಿ, ನೈಜೀರಿಯಾದಿಂದ. ನೀರು ಇದು ನೀರಲ್ಲ ಅಮೃತ. ನೀರು ಉಳಿಸುವವರು ಯಾರು? ನೀರು ಉಳಿಸುವ ಸರಳ ವಿಧಾನ ಈ ರೀತಿ ಇದೆ. ಸ್ನಾನಕ್ಕೆ ಆದಷ್ಟು ಹಿತಮಿತವಾಗಿ ನೀರನ್ನು ಬಳಸಿ. ಟಾಯ್ಲೆಟ್ ಫ್ಲಷ್ ಒಳಗಡೆ ಹೀಗೆ ಬಾಟಲ್ಗಳನ್ನು ಇಡಿ. ಇದರಿಂದ ನೀರಿನ ಬಳಕೆ ಮಿತವಾಗುತ್ತದೆ. ಸ್ನಾನದ ಶವರ್ನಲ್ಲಿ ಮಿತವಾಗಿ ಬರುವಂತೆ ಜಾಲಿ ಬಳಸಿ ಟಾಯ್ಲೆಟ್ ಕಮೋಡೋ ಒಳಗೆ ಟಿಶ್ಯೂ ಅಥವಾ ನ್ಯಾಪ್ಕಿನ್ಗಳನ್ನು ಹಾಕಲೇಬೇಡಿ. ಡಿಶ್ ವಾಷರ್ ಬಳಸುವವರು ಪೂರ್ತಿ ಟ್ರೇ ತುಂಬಿಸಿಯೇ ಬಳಸುವಂತಿರಲಿ. ಬಟ್ಟೆಗಳ ಕೊಳೆ ಮತ್ತು ಗುಣಮಟ್ಟಕ್ಕನುಗುಣವಾಗಿ ಕಡಿಮೆ ನೀರು ಉಪಯೋಗವಾಗುವ ಪ್ರೋಗ್ರಾಮನ್ನೇ ಸೆಟ್ ಮಾಡಿ. ತಣ್ಣೀರಿಗಾಗಿ ಇಡೀ ಬಾಟಲ್ ಬಳಕೆಗಿಂತ ಫ್ರಿಡ್ಜ್ನಲ್ಲಿ ಜಗ್ನಲ್ಲಿ ನೀರಿಟ್ಟು ಬೇಕಾದಷ್ಟೇ ಕುಡಿಯಿರಿ. ವಾಹನಗಳನ್ನು ಪೈಪ್ ನೀರಿಗಿಂತ ಬಕೆಟ್ನಲ್ಲಿ ನೀರಿಟ್ಟು ಬಟ್ಟೆ ಬಳಸಿ ಶುಚಿಗೊಳಿಸಿ. ನೀರು ಎಲ್ಲೂ ಪೋಲಾಗದಂತೆ ಹಿಮ್ಮುಖ ಚಲಿಸದ ವಾಲ್ವ್ ಬಳಸಿ. ಮನೆಯ ಯಾವುದೇ ಸಣ್ಣ ಪುಟ್ಟ ನೀರಿನ ಲೀಕೇಜನ್ನು ನೀವೇ ಸರಿ ಮಾಡಲು ಕಲಿಯಿರಿ. ಬೇಕಾದ ಸಾಧನಗಳನ್ನು ಸಂಗ್ರಹಿಸಿ. ಹಲ್ಲುಜ್ಜುವಾಗ ನೀರಿನ ಟ್ಯಾಪನ್ನು ಆಫ್ನಲ್ಲಿಡಿ. ವಾಷಿಂಗ್ ಮಿಷಿನ್ ಹೊರಹೋಗುವ ನೀರನ್ನು ಹೂದೋಟದೆಡೆಗೆ ಸಂಪರ್ಕಿಸಿ. ಸಣ್ಣ ಹೂಕುಂಡಗಳಿಗೆ ಈ ರೀತಿ ಹತ್ತಿಯ ಹಗ್ಗದಿಂದ ನೀರುಣಿಸಿ. ನೀರು ಉಳಿಸಿ ಎಲ್ಲರಿಗೂ ತಿಳಿಸಿ. ನಮಸ್ಕಾರ.